ನಟಿ ರಜಿನಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ರಜನಿ ಎಂದರೆ ಗೊತ್ತಾಗದೇ ಇರಬಹುದು ಅಮೃತ ವರ್ಷಿಣಿ ಧಾರಾವಾಹಿಯ ಅಮೃತ ಎಂದರೆ ಥಟ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈ ಧಾರಾವಾಹಿ ಬಂದು ಒಂದು ದಶಕ ಕಳೆದಿದೆ ಆದರೆ ಇಂದಿಗೂ ಅಳುಮುಂಜಿ ಅಮೃತ ಪಾತ್ರವನ್ನು ಜನರು ಮರೆತಿಲ್ಲ ಅಂತಹ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತ್ತು ಅಮೃತ ವರ್ಷಿಣಿ ಧಾರಾವಾಹಿ ಅಮೃತ ವರ್ಷಿಣಿ ನಟಿ ರಜನಿ ಇತ್ತೀಚೆಗೆ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿದ್ದರು ಅದಾದ ಬಳಿಕ ಮತ್ತೆ ಕಿರುತೆರೆಗೆ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತು ಕೇಳಿಬಂದಿತ್ತು ಆದರೆ ಅಲ್ಲಿಂದ ಹೊರಬಂದ ಬಳಿಕ ಇವರಿಗೆ ಏನಾಯಿತು ಬೇರೆಲ್ಲೂ ಕಾಣಿಸಿಕೊಳ್ಳಲಿಲ್ಲ ಅವರು ಏನು ಮಾಡ್ತಿದ್ದಾರೆ ಎಂಬ ಕುತೂಹಲ ಕಿರುತೆರೆ ಪ್ರಿಯರಲ್ಲಿ ಮೂಡಿದ್ದಂತೂ ಸತ್ಯ ಹಾಗಾದರೆ ರಜನಿ ನಿಜಕ್ಕೂ ಈಗ ಏನು ಮಾಡ್ತಿದ್ದಾರೆ ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅಮೃತ ಧಾರಾವಾಹಿ ಇಷ್ಟವಾಗಿತ್ತು ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಟಿ ರಜನಿ ಮೂಲತಃ ತುಮಕೂರಿನವರು ಇವರು ಹುಟ್ಟಿ ಬೆಳೆದದ್ದು ಅಲ್ಲಿಯೇ ಅಚಾನಕ್ಕಾಗಿ ಖ್ಯಾತ ಕಿರುತೆರೆ ನಿರ್ದೇಶಕ ರವಿಗರಣಿಯವರು ನಿರ್ದೇಶನ ಮಾಡಲಿದ್ದ ಅಮೃತವರ್ಷಿಣಿ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ರಜನಿಯವರಿಗೆ ಸಿಕ್ಕಿತು ಮೊದಲ ಧಾರಾವಾಹಿಯಲ್ಲೇ ಗರಣಿಯವರಂತಹ ನಿರ್ದೇಶಕರ ಜೊತೆಗೆ ಕೆಲಸ ಹಾಗೂ ಹೇಮಾ ಚೌಧರಿ ಕಿಶೋರಿ ಬಲ್ಲಾಳವರಂತಹ ಹಿರಿಯ ಕಲಾವಿದರ ಜೊತೆಗೆ ಕೆಲಸ ಮಾಡುವ ಅವಕಾಶ ಪಡೆದರು ನಟಿ ರಜನಿ ಹಿರಿಯ ಕಲಾವಿದರಿಂದ ಸಾಕಷ್ಟು ಕಲಿತುಕೊಂಡರು ಬಳಿಕ ರಜನಿಯವರು ಮತ್ತೊಂದು ಧಾರಾವಾಹಿ ಒಪ್ಪಿಕೊಳ್ಳಲು ದೊಡ್ಡ ಗ್ಯಾಪ್ ಪಡೆದರು ಇನ್ನು ಈಗಾಗಲೇ ಬಹಳ ಖ್ಯಾತಿ ಪಡೆದಿರುವ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಂತರ ಪಾತ್ರದಲ್ಲಿ ನಟಿಸಿದ್ದರು ಕಿರುತೆರೆ ಜೊತೆಗೆ ಈಗ ಬೆಳ್ಳಿತೆರೆಗೂ ಎಂಟ್ರಿ ಕೊಡಲು ರಜನಿ ಅವರು ಸಜ್ಜಾಗಿದ್ದಾರೆ ಶುಭಾ ಪುಂಜ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿರುವ ಅಂಬುಜಾ ಸಿನಿಮಾದಲ್ಲಿ ರಜನಿ ಸಹ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು ಇದೊಂದು ನೈಜ ಘಟನೆ ಆಧಾರಿತ ಸಿನಿಮಾ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರುವ ರಜನಿ ಇನ್ಸ್ಟಾಗ್ರಾಂನಲ್ಲಿ ಸಾಕಷ್ಟು ಫೋಟೋಗಳನ್ನು ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ನಟಿ ರಜನಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ